साई राम आत्मीय वीक्षक बांधवर्गेल्ल इवत्तिन जीवनामृत कार्यक्रम के स्वागत सुस्वागत वीक्षकरे इवत्तिनिंद नानोंदु विशेषवादंत सब्जेक्ट ई वार पूर्ति आ ओंदु विशेषवादंत सब्जेक्ट बग्गे निमगे स्वल्प अरिवु ज्ञानवन्न मूडिसुवंत ओंदु प्रयत्न मार्तीनि ಮಕ್ಕಳಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ನನಗೆ ಸುಮಾರು ಒಂದು 100 ರಿಂದ 150 ಪತ್ರಗಳು ಈ ಮಕ್ಕಳಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳ ಬಗ್ಗೆ ಪತ್ರ ಬರೆದಿದ್ದಾರೆ ಇದೆಲ್ಲ ನೋಡಿದಾಗ ನಾನು ಸುಮ್ಮನೆ ಒಂದು ಶನಿವಾರ ಕಾಲ್ ಅಲ್ಲಿ ಮಾತಾಡೋ ಬದಲು ಅವರಿಗೆ ಒಂದು ಸೆಪರೇಟ್ ಆಗಿ ಒಂದು ಎಪಿಸೋಡ್ ಮಾಡೋದು ಒಳ್ಳೆಯದು ಅಂತ ಹೇಳಿ ಮಕ್ಕಳಿಗಾಗಿ ಒಂದು ಈ ಒಂದು ಎಪಿಸೋಡ್ ನ ಮಾಡ್ತಾ ಇದೀವಿ ಮನೆ ಅಂದಮೇಲೆ ಮಕ್ಕಳು ಇರಲೇಬೇಕು ಮಕ್ಕಳು ಅಂದಮೇಲೆ ಅಳಬೇಕು ಬೀಳಬೇಕು ರೋಗಕ್ಕೆ ತುತ್ತಾಗಬೇಕು ರಕ್ತ ಬರಬೇಕು ಆಸ್ಕೆ ಮೇಲೆ ರಿಸಸ್ ಮಾಡ್ಕೋಬೇಕು ಬೆಚ್ಚ ಬೀಳಬೇಕು ಕೋಪ ಮಾಡ್ಕೋಬೇಕು ಮೊಂಡತನ ಹಟತನ ಇರಬೇಕು ಆವಾಗಲೇ ಮಕ್ಕಳ ಜೀವನ ಅಂತ ಕರೆಯೋದು ಇದು ಮಕ್ಕಳ ಲೆವೆಲ್ ಗೆ ನಿಂತೋದ್ರೆ ಸರಿ ಬೆಳಿತಾ ಬೆಳಿತಾ ಪೂನ ಅದೇ ತರ ಕೋಪ ಜಾಸ್ತಿ ತಂದೆ ಗೊಡಿಯೋದು ಅಪ್ಪನ ಗೊಡಿಯೋದು ಅಣ್ಣ ತಮ್ಮಂದ್ರ ಗೊಡಿಯೋದು ಅಕ್ಕ ತಂಗಿರಿಗೆ ಬಯ್ಯೋದು ಊರವರಿಗೆಲ್ಲ ಹೋಗಿ ಗಲಾಟೆ ಮಾಡಿ ಬರೋದು ಇದೆಲ್ಲ ಮಾಡಿದ್ರೆ ತಪ್ಪಾಗಿಬಿಡುತ್ತೆ ಮಕ್ಕಳಿಗೆ ಕೆಲವೊಂದು ಫ್ರೀಡಂ ಇದೆ ನಮ್ಮ ಸಮಾಜದಲ್ಲಿ ಯಾಕೆಂದ್ರೆ ಅವರಿಗೆ ಬೇಕಾಗಿರೋದು ಟೈಮ್ ಟು ಟೈಮ್ ಊಟ ಆತ ಆಟ ಆಡಲಿಕ್ಕೆ ಒಂದು ಒಳ್ಳೆ ವಾತಾವರಣ ಒಳ್ಳೆ ಒಂದು ಒಳ್ಳೆ ಜಾಗ ಆಟ ಆಡಲಿಕ್ಕೆ ಕೆಲವು ಸಾಮಾನುಗಳು ಅವ ಜೊತೆ ಆಡಲಿಕ್ಕೆ ಆಟ ಆಡಲಿಕ್ಕೆ ಸ್ವಲ್ಪ ಜನ ಆ ವಯಸ್ಸಿನ ಮಕ್ಕಳಿರಬಹುದು ಅಥವಾ ಸ್ವಲ್ಪ ದೊಡ್ಡವರು ಇರಬೇಕು ಆಗ ಅವರು ಆರೋಗ್ಯವಾಗಿರ್ತಾರೆ ಅಂತ ನನ್ನ ಅಭಿಪ್ರಾಯ ಮಕ್ಕಳು ಯಾವಾಗ ಆರೋಗ್ಯವಾಗಿರ್ತಾರೆ ಟೈಮ್ ಟು ಟೈಮ್ ಊಟ ಕೊಡಬೇಕು ಅವರಿಗೆ ಆಟ ಆಡಕ್ಕೆ ಸಾಮಾನುಗಳು ಕೊಡಬೇಕು ಅವರು ಹೇಳೋಂಗ ಕೇಳಬೇಕು ನಾವು ಅವರ ಜೊತೆಗೆ ಒಂದು ಆಗಾಗ ಬೇಜಾರದಾಗ ನಾವು ಅವರ ಜೊತೆ ಸೇರಿಕೊಂಡು ಆಟ ಆಡ್ತಿದ್ರೆ ಮನೋ ವ್ಯಕ್ತಿತ್ವ ವಿಕಾಸ ಆಗುತ್ತೆ ದೇಹನೂ ಕೂಡ ಚೆನ್ನಾಗಿ ವೃದ್ಧಿ ಆಗುತ್ತೆ ಆಗ ಮಕ್ಕಳಲ್ಲಿ ವ್ಯಕ್ತಿತ್ವ ಕಾಪಾಡಿಕೊಂಡು ಬರ್ತವೆ 100 ಜನನ್ನ ನಾವು ದೊಡ್ಡವರನ್ನ ಸಾಕಬಹುದಂತೆ ನಿಭಾಯಿಸಬಹುದು ಕಂಟ್ರೋಲ್ ಮಾಡಬಹುದು ಆದ್ರೆ ಒಂದು ಮಗುವನ್ನ ಕಂಟ್ರೋಲ್ ಮಾಡಕಾಗಲ್ಲ ಕೆಲವು ಸಮಯದಲ್ಲಿ ಅದರ ಹೈಪರ್ ಆಕ್ಟಿವಿಟೀಸ್ ಇರುವಂತ ಮಕ್ಕಳು ಅದರಲ್ಲೂ ಆಟಿಸಂ ಅಂತ ರೋಗದಲ್ಲಿ ಅರಿತಿರುವಂತ ಮಕ್ಕಳು ವಿಪರೀತ ತುಂಟಾರಿ ವಿಪರೀತ ಕೋಪ ಮಾಡ್ಕೊತಾನೆ ಮೊಂಡ 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 ಅಟ 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 ಈ ಮಗು ನಮಗೆ ಮೇಂಟೇನ್ ಮಾಡಕಾಗ್ತಿಲ್ಲ ನೆಮ್ಮದಿಯಾಗಿ ಅಡಿಗೆ ಮಾಡಕ್ ಬಿಡಲ್ಲ ಓದಕ್ ಬಿಡಲ್ಲ ಬರೆಯಕ್ ಬಿಡಲ್ಲ ಮನೆಯಲ್ಲಿ ಸಿಕ್ಕಾಪಟ್ಟೆ ಮೊಂಡತನ ನಮಗೆ ಆಕಾರಿ ಮಗು ಹುಟ್ಟಿಬಿಡ್ತೋ ಅನ್ಸುತ್ತೆ ಅಂತಾರೆ ಕೆಲವು ಜನ ಇದು ಸಹಜ ಮನೆಯಲ್ಲಿ ಮಕ್ಕಳಿದ್ದ ಮನೆಯಲ್ಲಲ್ಲ ಆದರೆ ವಾರಕ್ಕೋ ತಿಂಗಳಿಗೋ ಆಟ ಮಾಡಿದ್ರೆ ಸರಿ ಏನೋ ತಡ್ಕೋಬೋದು ದಿನನಿತ್ಯ ಆಟ ಮಾಡೋದು ಕೋಪ ಮಾಡ್ಕೊಳ್ಳೋದು ಬಿಸಾಕೋದು ಕೂತದ ಕಡೆ ಕೂರಲ್ಲ ನಿಂತಿದ ಕಡೆ ನಿಲ್ಲಲ್ಲ ಅದು ಹೇಳಿದ್ ಬಿಸಾಕ್ಬಿಡೋದು ಇದು ಹೇಳಿದ್ ಬಿಸಾಕ್ಬಿಡೋದು ವಿಪರೀತ ಹೈಪರ್ ಆಕ್ಟಿವಿಟೀಸ್ ಓವರ್ ಆಕ್ಟಿವಿಟೀಸು ಇದೆಲ್ಲ ಮಾಡಿದಾಗ ನಾವು ಅವ್ರನ್ನೇ ನೋಡ್ಕೋಬೇಕಾಗಿಬರುತ್ತೆ ಮನೆ ಕೆಲಸ ಮಾಡೋಕ್ಕಾಗೋದಿಲ್ಲ ಈ ಥರ ಮಕ್ಕಳಲ್ಲಿ ಅನೇಕ ರೀತಿಯ ನಡವಳಿಕೆಗಳು ಆ್ಯಟಿಟ್ಯೂಡ್ಸು ಮಕ್ಕಳ ಕೆಲವು ಎಮೋಷನ್ಸ್ ಕೂಡ ಚೇಂಜ್ ಆಗುತ್ತೆ ದೊಡ್ಡವರಲ್ಲೇ ಆಗುತ್ತೆ ಓದಿ ಕೆಲಸಕ್ಕೆ ಸೇರಿಕೊಂಡು ಮದುವೆ ಆಗಿ ಮಕ್ಕಳಾಗಿರೋರು ಅಂತಾರಲ್ಲೇ ಕೆಲವು ಕಡೆ ಎಮೋಷನ್ಸು ಇದಕ್ಕಿದ್ದಾಗ ಕೋಪ ಮಾಡ್ಕೋತಾರೆ ಬಾಯಿ ಬಂದಾಗೆಲ್ಲ ಬೈತಾರೆ ಒಡೆಯುತ್ತಾರೆ ಎಲ್ಲ ಮಾಡ್ತಾರೆ ಅಂಥದ್ದಲ್ಲಿ ಆ ಮಕ್ಕಳಿಗೆ ಲೆವೆಲಲ್ಲಿ ಎಷ್ಟೋ ವಾಸಿ ಅಂತ ನಮ್ಮನಿಸುತ್ತೆ ದೊಡ್ಡವ್ರು ಕಂಪೇರ್ ಮಾಡಿದ್ರೆ ಈ ಮಕ್ಕಳಲ್ಲಿ ಆಗ್ತಿರೋ ಬದಲಾವಣೆಯನ್ನು ನಾವು ದಿನನಿತ್ಯ ನೋಡ್ತಾ ಇದ್ದರೆ ಹುಚ್ಚಿಡ್ದು ಬಿಡುತ್ತೆ ಮೊನ್ನೆ ಯಾರೋ ಹೇಳ್ತಾ ಇದ್ರು ಪತ್ರದಲ್ಲಿ ಬರೆದಿದ್ದಾರೆ ದೇವ್ರ ಮೇಲೆ ದೀಪ ಹಚ್ಚಿದಾರಂತೆ ಮಗು ಹಾಗೇ ಹೋಗಿದೆ 2.5 ವರ್ಷದ ಮಗು ಅದೇನು ಮಾಡಿದೆ ಗಂಟೆ ಇದೆ ದೇವ್ರ ಮುಂದೆ ಗಂಟೆ ಇಟ್ಟಿದ್ರು ಗಂಟೆನ ಅಲ್ಲಾಡಿಸ್ತಾ ಅಲ್ಲಾಡಿಸ್ತಾ ಕೆಳಗೆ ಬಿದ್ದುಬಿಟ್ಟಿದೆ ಬಿದ್ದಾಗ ಆ ಬಟ್ಟೆ ತುದಿ ದೀಪಕ್ಕೆ ಟಚ್ ಆಗಿದೆ ಆ ದೀಪಕ್ಕೆ ಟಚ್ ಆಗಿದೆ ಅದು ನೋಡ್ಕೊಂಡಿಲ್ಲ ಹಾಗೆ ದಗ್ಗಂತ ದೀ ಬಟ್ಟೆ ಹತ್ಕೊಂಡ್ಬಿಟ್ಟಿದೆ ಮಗುಗೆ ಅರ್ಧ ಶರೀರ ಸುಟ್ಟೇ ಹೋಯಿತು ಯಾವಾಗ ಮಗು ಕಿಚ್ಚಂತ ಕಿಚ್ಕೊಳಕ್ಕೆ ಶುರು ಮಾಡ್ತು ಆಗವರೆಗೂ ಬೆಡ್ರೂಮಲ್ಲಿದ್ದು ರೋಡ್ ಬಂದು ನೋಡ್ತಾರೆ ಮಗು ಎಲ್ಲಿದೆ ನೋಡಿಲ್ಲ ಆದರೆ ದೇವ್ರೂಮಲ್ಲಿದೆ ದೇವ್ರ ಕೋಣೆಯಲ್ಲಿ ಆಗ ನೋಡಿದ್ರೆ ಮಗು ಬೆಂಕಿಗೆ ಅರ್ಧ ಬೆಂದೋಗಿದೆ ಮನೇಲಿ ಅವ್ರು ಹಾಕಿದ ಬಟ್ಟೆ ಗೊತ್ತಾ ಕಾಟನ್ ಬಟ್ಟೆ ಮನೇಲೇ ಇರ್ತದಲ್ಲ ಫಂಕ್ಷನ್ಗೆಲ್ಲರೂ ಹೋದರೆ ಒಳ್ಳೆ ಬಟ್ಟೆ ಹಾಕ್ತಾಯಿರೋದು ಮೈ ಮೇಲೆ ಕಾಟನ್ ಇತ್ತು ಒಂಥರ ಟೀ ಶರ್ಟ್ ಥರ ಒಂದು ಟೀ ಶರ್ಟ್ ಇತ್ತು ಅದು ಹತ್ಕೊಂಬಿಟ್ಟಿದೆ ದಗ್ಗಂತ ಮಗುಗೆ 3 ತಿಂಗಳು ಅಡ್ಮಿಟ್ ಮಾಡಿದ್ದಾರೆ ಇದಕ್ಕೆ ಏನು ಶಾಂತಿ ಪರಿಹಾರ ಮಾಡಬೇಕು ಅಂತ ಕೇಳಿದ್ದಾರೆ ಅದು ಬೇರೆ ಸಬ್ಜೆಕ್ಟ್ ಬಿಡಿ
ಕೆಲವು ಮಕ್ಕಳು ಮನೆಯಲ್ಲಿ ಕುಮ್ಮನೆ ಕೂತ್ಕೊಳ್ಳೋದಿಲ್ಲ, ಏನೋ ಒಂದು ಮಾಡಿ ಪಜಿತಿ ಮಾಡಿ ಆಕ್ಸಿಡೆಂಟ್ ಮಾಡ್ಕೊಂಡ್ಬಿಡುತ್ತೆ ನೋಡಿ. ಅದು ಬೆಂಕಿ ಸುಟ್ಟುಕೊಳ್ತು, ಇನ್ನೊಂದು ಮಗು ಸಂಪ್ಕ ಹೋಗಿ ಬಿದ್ದೋಗ್ಬಿಟ್ಟಿತ್ತು, ಇನ್ನೊಂದು ಮಗು ಮೆಟ್ಲತ್ತಿ ಇಳಿಯುವಾಗ ನೀ ಜಾರಿಬಿಡಿ ಅತ್ವಾಗ ಏನೂ ಇರಲಿಲ್ಲ, ಇಳಿಯುವಾಗ ಯಾರೋ ನೀ ತೊಗೊಂಡೋಗಿದ್ದಾರೆ ಅನ್ಸುತ್ತೆ, ನೀ ತೊಗೊಂಡೋಗಿ ಅದು ಮೆಟ್ಲತ್ತಿ ತುಂಬ ಜಾರಿ ಬಿದ್ದುಬಿಟ್ಟಿದೆ, ನಾಲ್ಕು ಸ್ಟಿಚ್ ಹಾಕಿದ್ದಾರೆ ಬ್ರೈನ್ಗೆ, ಮಗುಗೆ ಫೋಟೋ ಕಳಿಸಿದ್ದಾರೆ. ಮಗು ಆಟ ಆಡ್ತಿದ್ಯಂತೆ ಇದ್ದಕ್ಕಿದ್ದಾಗೆ ಕಾಂಪೌಂಡ್ ಒಳಗಡೆ ಆಟ ಆಡ್ತಿರ್ಬೇಕಾದ್ರೆ ಕಾಂಪೌಂಡ್ ಪಕ್ಕದಲ್ಲಿ ಸಂಪತ್ತ ನಲ್ಲಿ ಇದೆಯಂತೆ. ಆ ನಲ್ಲಿ ಏನು ಮಾಡಿದರೆ ಬಟ್ಟೆ ಒಗಿತಾ ಇದ್ದಾರೆ, ಬಟ್ಟೆ ಒಗೆದ ಸೋಪಂದು ನೀರೆಲ್ಲ ಅಲ್ಲೇ ನಿಂತಿದೆ, ಅದು ಸೋಪು ನೀರು ಚೆನ್ನಾಗಿ ಬಟ್ಟೆಲ್ಲ ಒಗೆದಾದ್ಮೇಲೆ ಒರೆಸಲಿಲ್ಲ ತೊಳಿಲಿಲ್ಲ. ಮಗು ಆಟ ಆಡ್ತಾ ಆಟ ಆಡ್ತಾ ಹೋಗಿ ಆ ಸೋಪು ನೀರ ಮೇಲೆ ಜಾರು ಬಿಟ್ಟಿದೆ, ಜಾರು ಬಿದ್ದುಬಿಟ್ಟು ಪಟ್ಟ ತಿಂಗಿದೆ, ಹಿಂದ್ಗಡೆ ಗೇಟಾಗಿದೆ. ಮಗು ಐ ಸಿಯುನಲ್ಲಿದೆ, ಹಿಂಭಾಗದ ಮೆದ್ಲು. ಈಗ ಮಗುಗೇನು ಮಾಡಬೇಕು ಅಂತ ಕೇಳ್ತಾರೆ. ಮಗು ಆಟಾಡ್ತಾ 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 ಹೋಗಿ ಏನು ಮಾಡಿಬಿಟ್ಟಿದೆ, ಅವ್ರ ಮನೆ ಸಾಕಿದ ನಾಯಿನೇ ಹೋಗಿ ಟಚ್ ಮಾಡಿಬಿಟ್ಟಿದೆ, ಅದು ಮಲಗಿತ್ತಲ್ಲ ಕೋಪ ಬಂದು ಪಟ್ಟಂತ ಕಚ್ಚಿಬಿಟ್ಟಿದೆ. ಮಗುಗೆ ತಾನು ಮನೇಲಿ ಸಾಕಿದ ನಾಯಿ ಕಚ್ಚಿಬಿಟ್ಟಿದೆ, ಮೂರಲ್ಲಿ ಇಳಿದ್ಬಿಟ್ಟಿದೆ ಕೈ ಮೇಲೆ. ಹೀಗೆ ಮಕ್ಕಳು ತಂದೆ ತಾಯಿಗಳಿಗೆ ಯಾವುದಾದ್ರೂ ರೂಪದಲ್ಲಿ ಟೆನ್ಷನ್ ತಂದು ಕೊಟ್ಬಿಡ್ತಾರೆ. ಇನ್ನೊಂದು ಮಗು ಮನೇಲಿ ಕೂತಿದೆ, ಆಟ ಆಡ್ಕೊಂಡು ಕೂತಿದೆ, ಅದು ಯಾವುದೋ ಒಬ್ಬರು ಬಂದರು ಅಂತೇಳಿ ಅಮ್ಮ ಏನು ಮಾಡಿದಾಳೆ, ಮನೆ ಮುಂದೆ ಹೋಗಿ ಬಾಗಿಲ ನಿಂತ್ಕೊಂಡು ಮಾತಾಡ್ತಿದ್ದಾರೆ. ಇವ್ರೇನು ಮಾಡಿದ್ದಾರೆ, ತರಕಾರಿ ಹಚ್ಚುತ್ತಿದ್ಲು ತಾಯಿ, ತರಕಾರಿ ಏನೋ ಹಚ್ಕೋತಾ ಇದ್ದು ಸೊಪ್ಪು ತರಕಾರಿನ, ಯಾರೋ ಬಂದು ಮನೆ ಮುಂದೆ ಹೋಗಿ ಮಾತಾಡ್ತಿದ್ದಾರೆ. ಈ ಮಗು ತರಕಾರಿ ಹಚ್ಚೋ ಜಾಗಕ್ಕೆ ಬಂದುಬಿಟ್ಟು ಚಾಕುನಲ್ಲಿ ನೆಲ ಕುಟ್ಟುವಾಗ ಬೆರಳು ಹೆಬ್ಬೆಟ್ಟು ಮೇಲೆ ಕುಟ್ಕೊಂಬಿಟ್ಟಿದೆ, ಆ ಹೆಬ್ಬೆಟ್ ಪೂರ್ತಿ ಕಟ್ಟಾಗ್ಬಿಟ್ಟಿದೆ. ಈಗ ಆ ಹೆಬ್ಬೆಟ್ ಪೀಸ ತೊಗೊಂಡೋಗಿ ಡಾಕ್ಟರ್ ಹತ್ರ ಕೊಟ್ಟು ಸ್ಟಿಚ್ ಮಾಡಿಸಿ ಜೋಡಿಸಿದ್ದಾರೆ. ಇದೆಲ್ಲ ನೋಡಿದಾಗ ಅನಿರೀಕ್ಷಿತವಾಗಿ ಸಡನ್ನಾಗಿ ದಿಢೀರ್ನ ಮಕ್ಕಳು ಮನೆಯಲ್ಲಿ ತಂದೆ ತಾಯಿಗಳಿಗೆ ಅಧಿಕ ಖರ್ಚನ್ನು ಮಾಡಿಸ್ತಾರೆ, ಗಾಬರಿ ಉಂಟು ಮಾಡ್ತಾರೆ, ಚಿಂತೆಗೊಳಗಾಗೋ ಮಾಡ್ತಾರೆ ಮಕ್ಕಳು, ಮತ್ತು ಮಕ್ಕಳಿಂದ ಧನಹಾನಿ ಮತ್ತು ಮಾನಹಾನಿ. ಎಷ್ಟೋ ಜನ ಮಕ್ಕಳು ಸತ್ತೇ ಹೋಗ್ಬಿಟ್ಟಿದ್ದಾರೆ, ಸತ್ತೋಯ್ತಲ್ಲ ಮಕ್ಕಳು 2 ವರ್ಷ 3 ವರ್ಷಕ್ಕೆ ಅಂತೇಳಿ ಚಿಂತೆ ಮಾಡ್ತಾಯಿದ್ದಾರೆ. ಇದನ್ನೆಲ್ಲ ನಾನು ಗಮನಕ್ಕೆ ತಗೊಂಡು ಮೇಯ್ನಾಗಿ ಏನಲ್ಲಿ ಇದೆಯೋ ಮಕ್ಕಳಲ್ಲಿ ಆಗುವಂಥ ವಿಪರೀತ ಬದಲಾವಣೆಗಳು, ಅದರಲ್ಲಾಗುವಂಥ ದೋಷಗಳನ್ನು ನಾನು ಈ ವಾರ ಪೂರ್ತಿ ನಿಮಗೆ ಒಂದೊಂದಾಗಿ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಪ್ರತಿಯೊಬ್ಬರು ಇದನ್ನು ಅರ್ಥ ಮಾಡ್ಕೊಳ್ಳಿ. ಮನೇಲಿರೋ ಮನೇಲಿ ಯಾರ್ಯಾರ ಮನೆ ಮಕ್ಕಳಿದೆಯೋ ಅಂಥವ್ರು ಇದು ಎಪಿಸೋಡ್ ನೋಡಬೇಕು, ಈ ಯಂತ್ರ ತಂತ್ರಗಳನ್ನು ನೀವು ಮಾಡಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ನನಗೆ ಒಬ್ಬರು ಗದಗಿಂದ ಪತ್ರ ಬರೆದಿದೆ, ನನ್ನ ಮಗು ವಾರಕ್ಕೆ ಒಂದೊಂದು ಸಲ ಬೀಳ್ತಾ ಇರ್ತದೆ, ಸಿಕ್ಕ ತಟ್ಟಂತ ಬಿದ್ದುಬಿಡುತ್ತೆ, ಬಿದ್ದಮೇಲೆ ವಿಪರೀತ ಅಳ್ತಾನೆ, ಒಂದು ಸಲ ಬಿದ್ದರೆ 4 ದಿನ ಜ್ವರ ಬರುತ್ತೆ, ವಿಪರೀತ ಅಳ್ತಾನೆ, ಊಟ ತಿಂಡಿ ಬಿಟ್ಟುಬಿಡುತ್ತೆ ಮಗು ಅಂತೇಳಿ. ತಿಂಗಳಿಗೆ 4 ಸಲ ಬೀಳ್ತಾನಂತೆ, 4 ಸಲ ನಾಲ್ಕು ದಿವಸ, ವಾರಕ್ಕೊಂದು ಸಲ ಅಂತ ಲೆಕ್ಕ ಇಟ್ಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ಭೂಮಿ ಮೇಲೆ ಬಿದ್ದುಬಿಡ್ತಾನೆ, 3 ದಿನ ಜ್ವರ ಬರುತ್ತೆ, ಸಿಕ್ಕಾಬಿಟ್ಟೆ ಅಳ್ತಾನೆ, ಊಟ ಬಿಟ್ಬಿಡ್ತದೆ ಮಗು. ಎಷ್ಟು 1.25 ವರ್ಷದ ಹುಡುಗ, ಅದು ಹೆಣ್ಣಾಗಲಿ ಗಂಡಾಗಲಿ ಪ್ರಾಬ್ಲಮ್ ಪ್ರಾಬ್ಲಮೇ, ಸಮಸ್ಯೆ ಸಮಸ್ಯೆನೇ. ಇವತ್ತಿನ ಎಪಿಸೋಡ್ನಲ್ಲಿ ಯಾವ ಮಕ್ಕಳು ಹುಟ್ಟಿದ ದಿನದಿಂದ ಹಿಡಿದು ಹಲ್ಲು ಬಿದ್ದು 11ನೇ ವಯಸ್ಸು ತನಕ ಇರ್ತಾರೋ ಅವ್ರನ್ನ ಮಕ್ಕಳು ಅಂತ ಕರೀತಾರೆ, ಹೆಣ್ಣಾಗಲಿ ಗಂಡಾಗಲಿ. ಹುಟ್ಟಿದ ದಿವಸದಿಂದ ಹಿಡಿದು 11ನೇ ವರ್ಷದವರೆಗೂ ಅಥವಾ 12ನೇ ವರ್ಷದವರೆಗೂ, ಯಾವಾಗ ಹುಡುಗನಿಗೆ ಗಡ್ಡ ಮೀಸೆ ಬಂತು, ಯಾವಾಗ ಹುಡುಗಿ ಮೆಚೂರ್ಡ್ ಆಗೋಕ್ಕೆ ಶುರು ಮಾಡ್ತಾಳೋ, ಮುಟ್ಟಾಗಕ್ಕೆ ಶುರು ಮಾಡ್ತಾಳೋ, ಅಲ್ಲಿಗೆ ಬಾಲಾರಿಷ್ಟ ರೋಗಗಳು ಹೊಟ್ಟೋಗ್ಬಿಡ್ತದೆ. 12 ವರ್ಷ ದಾಟದ ಮೇಲೆ ಹುಡುಗನಿಗೆ ಗಡ್ಡ ಮೀಸೆ ಬಂದಮೇಲೆ ಹುಡುಗಿ ಮೆನ್ಸಸ್ ಆಗೋಕ್ಕೆ ಶುರು ಮಾಡಿದ್ಮೇಲೆ ಆ ಕರ್ಮಗಳೇ ಬೇರೆ ಬರುತ್ತೆ, ಆ ದೋಷಗಳೇ ಬೇರೆ. 12 ವರ್ಷದೊಳಗೆ ಹುಟ್ಟಿದ 1ನೇ ದಿನದಿಂದ 12 ವರ್ಷದೊಳಗೆ ಮಕ್ಕಳಿಗೆ ಏನು ಬೇಕಾದ್ರೂ ಆಗ್ಬೋದು, ಬದುಕ್ಬೋದು, ಸತ್ತೋಗ್ಬೋದು, ಇಲ್ಲ ಅರ್ಧಂಬರ್ಧ ಜೀವನದಲ್ಲೇ ಬದುಕ್ಬೋದು, ಅರ್ಧ ಸಾವು ಅರ್ಧ ನೋವಲ್ಲೇ ಬದುಕುವಂಥದ್ದು ಇರ್ತದೆ. ಇದು ಬಾಲಾರಿಷ್ಟದಲ್ಲಿ ಆಗುವಂಥ ನಡವಳಿಕೆಗಳು. ಇವತ್ತು ನಾನು ಯಾವುದಾದ್ರು ಹೆಣ್ಮಗು ಆಗಲಿ ಗಂಡ್ಮಗು ಆಗಲಿ 11 ವರ್ಷ ಒಳಗಡೆ ಇರುವಂಥ ಮಕ್ಕಳು ಸಡನ್ನಾಗಿ ಎಲ್ಲೋ ಬಿದ್ದುಬಿಡ್ತಾರೆ, ಬಿದ್ದಾಗ ಚಂಡಿ ಅಂತ ಕರೀತಾರೆ ಅಥವಾ ಸನ್ನಿ ಅಂತ ಕರೀತಾರೆ, ಬಿದ್ದ ಸನ್ನಿ ಬಿದ್ದ ಚಂಡಿ ಅಂತ ಕರೀತಾರೆ. ಅದು ಚಂಡಿ ಮಾಡ್ತಾನೇ ಇರುತ್ತೆ, ಹಠ ಮಾಡ್ತಾನೇ ಇರುತ್ತೆ ಬಿದ್ದಮೇಲೆ. ಯಾವ್ಯಾವ ಜಾಗದಲ್ಲಿ ಬಿದ್ದರೆ ಮಕ್ಕಳು ಚಂಡಿ ಹಿಡಿತಾರೆ, ಯಾವ್ಯಾವ ಜಾಗದಲ್ಲಿ ಮಕ್ಕಳು ಬಿದ್ದಾಗ ಬೆಚ್ಚಿ ಬೀಳ್ತಾರೆ ಅನ್ನೋದನ್ನು ಲೆಕ್ಕ ಹಾಕೋಬೇಕು. ನೀರಿರೋ ಜಾಗದಲ್ಲಿ ಬಿದ್ದರೆ ಮಕ್ಕಳು, ನೀರು ಅಸಂಪ್ ಇರ್ಬೋದು, ನಲ್ಲಿ ಇರ್ಬೋದು, ನಾಲೆ ಇರ್ಬೋದು, ನದಿ ಇರ್ಬೋದು, ಸಮುದ್ರ ಇರ್ಬೋದು, ಕಾಲುವೆ ಇರ್ಬೋದು, ಕೆರೆ ಇರ್ಬೋದು, ಅಥವಾ ಚರಂಡಿ ಯಾವುದೋ ಜಲಪ್ರದೇಶ ಜಲ ಇರೋ ಜಾಗದಲ್ಲಿ ಬಿತ್ತು ಅಂತಂದರೆ ಮಕ್ಕಳಿಗೆ ಒಂದು ಸಲ ಬಿದ್ದಮೇಲೆ ಸದಾ ಭಯ ಬೀಳುತ್ತವೆ, ನಡ್ಕ ಶುರುವಾಗತ್ತೆ, ಶರೀರ ಪೂರ್ತಿ ತಂಡಿಗಿರುತ್ತೆ, ವಿಪರೀತ ಅಳ್ತಾರೆ ಮಕ್ಕಳು. 2ನೇದು ಯಾವ ಮಕ್ಕಳು
ಹನ್ನೊಂದು ವರ್ಷದೊಳಗಿರುವಂಥ ಮಕ್ಕಳು ಹೆಣ್ಣಾಗಲಿ ಗಂಡು ಮಕ್ಕಳಾಗಲಿ ದೇವಾಲಯ ಜಾಗದಲ್ಲಿ ಬಿದ್ದರೆ ದೇವ ಸನ್ನಿಧಾನದಲ್ಲಿ ಬಿದ್ದರೆ ಆ ಮಕ್ಕಳಿಗೆ ಯಾವಾಗಲೂ ಮೌನವಾಗಿರ್ತಾರೆ ಊಟ ತಿಂಡಿ ಬಿಟ್ಟುಬಿಡ್ತಾರೆ ಭಯದಲ್ಲೇ ಇರ್ತಾರೆ ಬೆಚ್ಚಿ ಬೀಳ್ತಾರೆ ಅಳೋದಿಲ್ಲ ಮಂಕಾಗಿರ್ತಾರೆ ಸುಸ್ತು ಸಂಕಟದಲ್ಲೇ ಬಿದ್ದೋಗಿ ಮಲಗಿರ್ತಾರೆ ಕ್ಯೂರ್ ಆಗೋವರೆಗೂ ಜಲ ಆಯಿತು ಭೂಮಿ ಆಯಿತು ಬೆಂಕಿ ಬೆಂಕಿ ಇರೋ ಜಾಗ ದೀಪ ಮನೆಯಲ್ಲಿ ದೀಪ ಹಚ್ಚಿರ್ತೀವಿ ಒಲೆ ಉರಿಸ್ತಾ ಇರ್ತೀವಿ ಗ್ಯಾಸ್ ಸಿಲಿಂಡರ್ ಇರುತ್ತೆ ಅಗ್ನಿ ತತ್ವ ಅಥವಾ ಎಲ್ಲರೂ ಒಂದು ಕಡೆ ಟ್ರಾನ್ಸ್ಫಾರ್ಮರು ಲೈಟಿನ ಕಂಬ ಯಾವುದಾದ್ರು ಬೆಂಕಿ ಜಾಗ ಇರೋ ಜಾಗದಲ್ಲಿ ಏನಾದರೂ ಬಿತ್ತು ಅಂದರೆ ಆ ಬಿದ್ದ ಜಾಗದಲ್ಲಿ ಆ ಮಗು ಬಿತ್ತು ಅಂದರೆ ಆ ಜಾಗದಲ್ಲಿ ಆ ಮಗುಗೆ ಕಡೆ ಪಕ್ಷ ಅಂದರೂ ಬಿಟ್ಟು ಬಿಟ್ಟು ಜ್ವರ ಬರುತ್ತೆ ವಿಪರೀತ ಜ್ವರ ಹೈ ಟೆಂಪ್ರೇಚರು ಯಾವಾಗಲೂ ಅಳುತ್ತೆ ಊಟ ತಿಂಡಿ ಬಿಟ್ಬಿಡುತ್ತೆ ಈ ಸಾಯೋ ಸ್ಥಿತಿಗೆ ಹೋಗ್ಬೋದೇನೋ ಆ ಲೆವೆಲಿಗೆ ಪೀಡಿಸುತ್ತೆ ಆ ಬಿದ್ದ ಜಾಗದ ಫಲ ವಿಶಾಲವಾದಂಥ ಆಟದ ಮೈದಾನ ನೀರಿಲ್ಲ ಬೆಂಕಿ ಇಲ್ಲ ಆದರೆ ಗಿಡ ಮರ ಪೊದರೆಗಳು ಹುಲ್ಲು ಪಾರ್ಕು ಈ ಥರ ಜಾಗದಲ್ಲಿ ಏನಾದ್ರು ಬಿಟ್ಟರೆ ಮಕ್ಕಳು ಬೆಚ್ಚಿ ಬೆಚ್ಚಿ ಬೀಳ್ತಾರೆ ಬಿಟ್ಟು ಬಿಟ್ಟು ಅಳ್ತಾರೆ ಆಗಾಗ ವಾಂತಿ ಮಾಡ್ಕೊಂಬಿಡ್ತಾರೆ ಆಗಾಗ ಭಯಪಡ್ತಿರ್ತಾರೆ ಇನ್ನೊಂದು ಮಗುಗೆ ಆಟ ಆಡ್ತಿರ್ತಾರೆ ಒಡೆಯೋಕ್ಕೆಂತ ಹೋಗ್ತೀವಿ ಬೈತಾ ಇರ್ತೀವಿ ಅಮ್ಮ ಹೊಡೆದು ಬಿಡ್ತಾಳೆ ಬೈದು ಬಿಡ್ತಾರೆ ಅನ್ನೋ ಭಯದಲ್ಲಿ ಓಡೋ ಓಡೋಗಿ ಯಾವುದೋ ಒಂದು ಜಾಗದಲ್ಲಿ ಬಿದ್ದುಬಿಡ್ತಾರೆ ನಮ್ಮ ಬೈಗುಳದಿಂದ ನಮ್ಮ ಕೋಪದಿಂದ ನಾವು ಹೊಡಿತೀವೋ ಅನ್ನೋ ಆತಂಕದಿಂದ ಮಕ್ಕಳು ಹೋಗಿ ಅಲ್ಲಿ ಬೀಳ್ತಾರೋ ಶಬ್ದ ಕೇಳಿ ಬೀಳೋವಂಥದ್ದು ಹೊಡೆದು ಬಿಡ್ತೀನಿ ನೋಡು ಅಂಥವ್ ನಿಂತವ್ರು ಇವಳು ಎಂಥವಳು ಇವಳು ಹಾಗೆ ಇವಳು ಎಷ್ಟು ಆಟ ಆಡ್ತಾಳೆ ಇವಳು ಹಾಗೆ ಹೇಗೆ ಅಂತೇಳಿ ದೊಣ್ಣೆ ತೊಗೊಂಡು ಕೈ ಎತ್ತೋ ಅಥವಾ ಏನೋ ಬಾಯಿ ಬಂದಾಗ ಬೈಕೊಂಡು ಹೊಡೆಯೋಕೆ ಹೋದಾಗ ಆ ಓಟ ಓಟ ಓಟುವಾಗ ಆ ಓಡುವಾಗ ಯಾವುದೋ ಒಂದು ಜಾಗದಲ್ಲಿ ಅಮ್ಮ ಹೊಡಿತಾರೆ ಅಪ್ಪ ಹೊಡಿತಾರೆ ಅನ್ನೋ ಭಯಕ್ಕೆ ಬಿದ್ದುಬಿಡ್ತಾರಲ್ಲ ಮಾತಿನ ಶಬ್ದ ಕೇಳಿ ಬೀಳೋದು ಎದುರಿಕೆಗೆ ಬೀಳೋದು ಭಯಕ್ಕೆ ಬೀಳೋದು ಅಂಥ ಮಕ್ಕಳಿಗೆ ಬಿಡಿಸ್ಬರೋ ಸಾಧ್ಯತೆಯೂ ಉಂಟು ಈ ಇಷ್ಟು ಮಕ್ಕಳು ನಾನು ಹೇಳಿದಂಥ ಐದು ವೆರೈಟಿ ಮಕ್ಕಳು ಬೀಳ್ತಾರೆ ಇದು ಎಲ್ಲೂ ನಿಮ್ಗೆ ಸಿಗಲ್ಲ ಯಾವ ಇಂಟರ್ನೆಟಲ್ಲೂ ಯಾವ ಪುಸ್ತಕದಲ್ಲೂ ಬರೆಯೋದಿಲ್ಲ ಇದು ಗುರುಮುಖೇನ ಬಂದಂಥ ವಿದ್ಯೆ ಇದು ಪ್ರಾಕ್ಟಿಕಲಾಗಿ ಅನಲೈಸ್ ಮಾಡಬೇಕು ಮಕ್ಕಳಿಗೆ ಎಲ್ಲಿ ಬಿತ್ತು ಯಾವ ಜಾಗದಲ್ಲಿತ್ತು ಪರಿಸರ ಏನಿತ್ತು ಬಿದ್ದಾಗ ಮಗು ಯಾಕೆ ಭಯಪಡುತ್ತೆ ಯಾಕೆ ಮೊಂಡ ಸಿಕ್ಕಾಪಟ್ಟೆ ಹಠ ಮಾಡುತ್ತೆ ಅನ್ನೋದನ್ನು ಚಿಂತನೆ ಮಾಡಲಿಕ್ಕೆ ಬ್ಯಾಕ್ಗ್ರೌಂಡಲ್ಲಿ ಇದನ್ನು ಅನಲೈಸ್ ಮಾಡಬೇಕು ಡಯಾಗ್ನೈಸ್ ಮಾಡಬೇಕು ಈ ಐದು ವೆರೈಟಿ ಇದರಲ್ಲಿ ಇನ್ನೊಂದು ನಾವು ಕೊನೆಯಲ್ಲಿ ನಾವೊಂದು ನಮಗೆ ಅನುಭವ ಬಂದಿರುವಂಥದ್ದು ಮಕ್ಕಳನ್ನ ನಾವು ಕರ್ಕೊಂಡೋಗಿರ್ತೀವಿ ಎಲ್ಲೋ ಸಿನಿಮಾ ಥಿಯೇಟ್ರಲ್ಲೋ ಅಥವಾ ಪಾರ್ಕಲ್ಲೋ ಸರ್ಕಸ್ ಹತ್ರನೋ ಬೇಕ್ರಿ ಹತ್ರನೋ ಶಾಪಿಂಗ್ ಕಾಂಪ್ಲೆಕ್ಸ್ ಹತ್ರ ಅಂಗಡಿ ಹತ್ರನೋ ಬಟ್ಟೆ ಅಂಗಡಿನೋ ತಿಂಡಿ ಅಂಗಡಿ ಹತ್ರನೋ ಅಲ್ಲಿನ ಸಾರ್ವಜನಿಕರು ಓಡಾಡೋ ಜಾಗದಲ್ಲಿ ಏನಾದ್ರು ಬಿದ್ದುಬಿಟ್ರೆ ಮಕ್ಕಳು ಆಯ ತಪ್ಪಿ ಸ್ಕಿಡ್ಡಾಗಿ ಅಥವಾ ಏನೋ ಮಾಡೋಕೆ ಹೋಗಿ ಬಿದ್ದುಬಿಟ್ರು ಅಂತಂದರೆ ಆ ಮಕ್ಕಳಿಗೆ ನಿದ್ದೆ ಮಾಡೋಕ್ಕೆ ಬಿಡೋದಿಲ್ಲ ರಾತ್ರಿ ಹೊತ್ತಲ್ಲ ರಾತ್ರಿ ಹೊತ್ತು ನಿದ್ದೆನೇ ಮಾಡಲ್ಲ ಅದಕ್ಕೆ ಜನಸಂದಿನಿರುವಂಥ ಸ್ಥಳ ಜನರಿರುವಂಥ ಸ್ಥಳಗಳಲ್ಲಿ ಮಕ್ಕಳು ಬಿದ್ದರೆ ಅವ್ರಿಗೆ ನಿದ್ದೆನೇ ಹೊರಟೋಗುತ್ತೆ ಮತ್ತು ಇದಕ್ಕಿದ್ದಾಗೆ ವಾಂತಿ ಶುರುವಾಗ್ಬಿಡುತ್ತೆ ಯಾವಾಗ ವಾಂತಿ ಶುರುವಾಯಿತು ಮಗು ವಾಂತಿ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟು ಅಡ್ಮಿಟ್ ಮಾಡಬೇಕು ಆ ಲೆವೆಲ್ಗೆ ಹೊರಟೋಗುತ್ತೆ ಈ ಆರು ವೆರೈಟಿ ಕಾನ್ಸೆಪ್ಟ್ಸನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ ನೀವು ಮಕ್ಕಳೇನ ಬಿದ್ದಾಗ ತುಂಬ ಹತ್ತು ಭಯ ಪಡ್ತಾ ಇದ್ದರೆ ಅದಕ್ಕೆ ನಮ್ಮ ಮಗು ಎಲ್ಲಿ ಬಿದ್ದಿದೆ ಅಂತ ನೀವು ಚೆಕ್ ಮಾಡಬೇಕು ಅಪ್ಪ ಎಲ್ಲಿ ಬಿದ್ದಪ್ಪ ನೀನು ಅಮ್ಮ ಎಲ್ಲಿ ಬಿದ್ದಪ್ಪ ನೀನು ಅಂತ ಮಗು ಕೇಳಬೇಕು ಇದೊಂದು ಇನ್ನೊಂದು ಏಳನೇ ವೆರೈಟಿ ಬೇಕು ಅಂತಲೇ ಮಕ್ಕಳನ್ನ ತಳ್ಳಿ ಬೀಳಿಸ್ಬಿಡೋದು ಇನ್ನೊಂದು ಮಗು ತಂದು ಬೆಳೆಸ್ಬಿಡುತ್ತೆ ಆಟ ಆಡುವಾಗ ಒಂದು ಗುಂಪಲ್ಲಿ ಆಟ ಆಡ್ತಿರ್ತದೆ ಸ್ಕೂಲಲ್ಲೋ ಎಲ್ಲೋ ಒಂದು ಕಡೆ ತಳ್ಳಿಬಿಡುತ್ತದು ತಳ್ಳಿ ಬಿದ್ದುಬಿಡೋದು ತಳ್ಳಿ ಬಿದ್ದಾಗ ಮಗು ಯಾರೋ ತಳ್ಳಿದ್ರು ಬಿದ್ದೋಯ್ತು ಆ ಬಿದ್ದ ಸ್ಥಳದಲ್ಲಿ ಆ ಮಗುಗೆ ಭಾವನೆ ಚೇಂಜ್ ಆಗಿಬಿಡುತ್ತೆ ಭಯ ಬಂದುಬಿಡುತ್ತೆ ದ್ವೇಷ ಬಂದು ನನ್ನ ಹೊಡೆದು ತಳ್ಳಿಬಿಟ್ಲಲ್ಲ ನನ್ನ ಹೊಡೆದು ಬೆಳೆಸ್ಬಿಟ್ರಲ್ಲ ಇವರು ಅಂತೇಳಿ ಭಯ ದ್ವೇಷ ಈ ಭಯ ದ್ವೇಷ ಎರಡೂ ಮನಸ್ಸಲ್ಲಿ ಸೇರ್ಕೊಂಬಿಟ್ಟು ರಾತ್ರಿ ಹೊತ್ತಲ್ಲ ಮಗು ಬಿದ್ದಾಗ ಮಲಗಿದಾಗ ಅಳುತ್ತೆ ಕೂಗುತ್ತೆ ಕಿರ್ಚುತ್ತೆ ಕೂಗೋದೇನೋ ಅಮ್ಮ ಅಪ್ಪ ಅಂತ ಕೂಗುತ್ತೆ ಕಿರ್ಚೋದನ್ನೇನು ತಳ್ಳಿಬಿಟ್ರಲ್ಲ ಅಂತ ತಳ್ಳಿಬಿಟ್ನಲ್ಲ ಆ ತಳ್ಳಿದ್ದಕ್ಕೆ ಫೋರ್ಸ್ಗೆ ಮಗುಗೆ ಮನಸ್ಸಲ್ಲಿ ಅದು ರಿಜಿಸ್ಟರ್ ಆಗಿರ್ತದೆ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಅದು ಹೋಗಿಬಿಟ್ಟಿರ್ತದೆ ಸಬ್ ಕಾನ್ಷಿಯಸ್ ಮೈಂಡಿಂದ ಅದನ್ನು ತೆಗೆಯಕ್ಕೆ ಬರಲ್ಲ ಮಗುಗೆ ಕಿರ್ಚುತ್ತೆ ರಾತ್ರಿ ಹೊತ್ತು ಜೋರ ಕಿರ್ಚುತ್ತೆ ಭಯ ಬೀಳುತ್ತೆ ಈ ಒಂದು ಏಳು ವೆರೈಟಿ ಮಕ್ಕಳಲ್ಲಿ ಕಾಡುವಂಥ ಸಮಸ್ಯೆ ಈ ಥರ ಮಕ್ಕಳಿಗೆ ಮುದ್ರೆ ಮಾಡಿ ಅಂತ ಹೇಳಿದ್ರೆ ಮಾಡಲ್ಲ ಪಾಪ ವಯಸ್ಸು ಚಿಕ್ಕದು ಮಂತ್ರ ಹೇಳೋಕ್ಕೂ ಬರಲ್ಲ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಈ ಥರ ಸಮಸ್ಯೆಗೆ ನಾವು ಡಾಕ್ಟರ್ ಹತ್ರ ಮಕ್ಕಳು ಕರ್ಕೊಂಡೋದ್ರೆ
ಇದು ಕ್ಯೂರ್ ಮಾಡೋದು ಕಷ್ಟ ಅವರೇನ್ ಮಾಡ್ತಾರೆ ಅಬ್ಬಬ್ಬಾ ಒಂದು ಸ್ಮಾಲ್ 1 mg 2 mg ಏನು ಆಂಗ್ಸೈಟಿ ಡಿಸಾರ್ಡರ್ ಒಂದು ಟ್ಯಾಬ್ಲೆಟ್ ಕೊಡಬಹುದು ನಿದ್ದೆ ಮಾಡಕ್ಕೆ ಅವಕಾಶ ಮಾಡಲಿಕ್ಕೆ ಒಂದು ಔಷಧಿಗೆ ಬರ್ ಕೊಡಬಹುದು ಡ್ರಾಪ್ಸ್ ಕೊಡಬಹುದು ಇಲ್ಲೊಂದು ಇದನ್ನು ಟ್ಯಾಬ್ಲೆಟ್ ಪುಡಿ ಮಾಡಿಬಿಟ್ಟು ಹಾಲು ಅಥವಾ ತುಪ್ಪದಲ್ಲಿ ಏನೋ ಮಾಡಿ ತಿನ್ಸಬಿಡಿ ಜೇನುತುಪ್ಪದಲ್ಲಿ ಹಾಕಿ ತಿನ್ಸಿ ಅಂತಾರೆ ಈ ತರದ್ದು ಕ್ಷಣಕ್ಕೆ ಇವೆಲ್ಲ ಟ್ರೀಟ್ಮೆಂಟ್ ಅಲ್ಲ ಕ್ಷಣಕ್ಕೆ ಇದು ಮತ್ತೆ ಬಿಳು ಮಕ್ಕಳ ಮೇಲೆ ಬೀಳ್ತಾ ಇರ್ತಾರೆ ಎದೋಳ್ತಿರ್ತಾರೆ ಈ ಸಮಸ್ಯೆಗೆ ಅನುಭವಿಸ್ತಾನೆ ಇರ್ತಾರೆ ಅದಕ್ಕೆ ನಾವು ಏನು ಮಾಡಬೇಕು ಪರ್ಮನೆಂಟ್ ಆಗಿ ಇದನ್ನ ಒಂದು ಕ್ಯೂರ್ ಮಾಡ್ಕೋಬೇಕು ಅದಕ್ಕೆ ನಾನು ಹೇಳ್ತೀನಿ ಪ್ರತಿಯೊಬ್ಬರ ಮೇಲೆ ಒಬ್ಬರು ವೈದ್ಯನಿರಬೇಕು ಮಂತ್ರಶಕ್ತಿ ಕಲ್ತು ಮಾಂತಕನಿರಬೇಕು ತಂತ್ರಗಳನ್ನು ಮಾಡಿ ಮಾಡಿ ತಾಂತ್ರಿಕನಾಗಬೇಕು ಟೆಕ್ನಾಲಜಿಸ್ಟ್ ಆಗಬೇಕು ಯಂತ್ರಗಳನ್ನು ಮಾಡಿ ಮಾಡಿ ಯಂತ್ರಗಳಿಂದ ನಾವು ಸಂರಕ್ಷಣೆ ಮಾಡ್ಕೊಳ್ಬೇಕು ಇದಕ್ಕೆಲ್ಲ ಹಿಂದಿನ ಕಾಲದಲ್ಲಿ ಗುರುಕುಲದಲ್ಲಿ ಮಕ್ಕಳಿಗೆ ಈ ವಿದ್ಯೆನ ಕಲಿಸ್ಕೊಡ್ತಾ ಇದ್ದರು ಆಗಿನ ಕಾಲದಲ್ಲಿ ಬೇರೆ ಯಾವುದೂ ಹೇಳ್ಕೊಡ್ತಿರಲಿಲ್ಲ ಅವ್ರ ಜೀವನದಲ್ಲಿ ಅವ್ರ ಬದುಕಿನಲ್ಲಿ ಬರುವಂಥ ತೊಂದರೆಗಳನ್ನು ಅವರೇ ನಿವಾರಣೆ ಮಾಡ್ಕೊಳ್ಳೋದು ಮುದ್ರಾಮಂತ ತಂತ್ರದಿಂದ ನಿವಾರಣೆ ಮಾಡ್ಕೊಳ್ಳಿ ಅಂತೇಳಿ ಆವತ್ತಿನ ಕಾಲ ಇದೊಂದು ಯೋಗ ಇದೊಂದು ಸಿಲಿಬಸ್ ಅಂತ ಹಾಕಿ ಮಕ್ಕಳಿಗೆ ಉಪದೇಶ ಮಾಡ್ತಾಯಿದ್ರು ಈಗ ಅವೆಲ್ಲ ಇಲ್ಲ ಬಿಡಿ ಈಗ ಈಗ ನಮ್ಮ ಸಮಸ್ಯೆ ಏನು ಒಂದು ಪೈಸ ಬಂಡವಾಳ ಇಲ್ಲದೇನೆ ಡಾಕ್ಟರ್ ಹತ್ರನೂ ಹೋಗ್ದೇನೆ ಎಲ್ಲೂ ಹೋಗ್ದೇನೆ ಮನೆಯಲ್ಲಿ ಅಥವಾ ಹೊರಗಡೆ ಬಿದ್ದಂಥ ಮಕ್ಕಳು ತುಂಬ ಭಯಪಡ್ತಿದ್ರೆ ಅಳ್ತಾ ಇದ್ದರೆ ಊಟ ತಿಂಡಿ ಬಿಟ್ಟುಬಿಟ್ಟಿದ್ರೆ ಅಂಥವ್ರಿಗೆ ಮಂತ್ರ ಹೇಳೋಕ್ಕೆ ಆಗೋದಿಲ್ಲ ಚಿಕ್ಕ ವಯಸ್ಸು ಮಕ್ಕಳು ಅವ್ರಿಗೆ ಮುದ್ರಣ ಮಾಡೋಕ್ಕಾಗೋದಿಲ್ಲ ಮಾಡೋಕ್ಕಾಗ್ತಿಲ್ಲ ಜ್ವರ ಬಂದಿರುತ್ತೆ ಎಲ್ಲೋ ಬಿದ್ದು ಬೆಚ್ಚಿಬಿಡ್ತವೆ ನೀವು ಹೇಳೋಂಗೆ ಕೇಳಲ್ಲ ಆದ್ದರಿಂದ ತಂದೆ ತಾಯಿಗಳು ಅಥವಾ ಮಕ್ಕಳ ಜೊತೆ ಯಾರಿದ್ದರೋ ಅವರೊಂದು ಯಂತ್ರ ಪ್ರಯೋಗವನ್ನು ಮಾಡ್ಬೋದು ಯಂತ್ರವನ್ನು ಬರೆದು ಆ ಮಗುಗೆ ಕಟ್ಬಿಟ್ಟ ಅಂತಂದರೆ ಆ ಯಂತ್ರ ಅಂದರೆ ಮಿಷಿನ್ ಡಿವೈಸ್ ಆ ಮಗುವನ್ನು ಸಂರಕ್ಷಣೆ ಮಾಡತ್ತಂತೆ ಫಿಸಿಕ್ಸ್ ಇದು ಬಾಡಿ ಮತ್ತು ಮೈಂಡ್ನ ಯಂತ್ರ ಕಂಟ್ರೋಲ್ ಮಾಡ್ತದೆ ಮ್ಯಾಟರ್ ಅಂದರೆ ಎನರ್ಜಿ ಯಂತ್ರ ಅಂದರೆ ಏನು ಮ್ಯಾಟರ್ ಅಂದರೆ ಎನರ್ಜಿ ಫಿಸಿಕ್ಸ್ ಅಷ್ಟೇ ಇದು ಅದು ನಮ್ಮ ಬಾಡಿ ಟಚ್ ಆದಾಗ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಕೆಮಿಸ್ಟ್ರಿ ಆಯಿತು ಫಿಸಿಕ್ಸು ಮತ್ತು ಕೆಮಿಸ್ಟ್ರಿ ಯಂತ್ರ ಅಂದರೆ ಫಿಸಿಕ್ಸು ಮತ್ತು ಕೆಮಿಸ್ಟ್ರಿ ಆ ಕೆಮಿಸ್ಟ್ರಿ ಅಂದರೆ ಏನು ರಾಸಾಯನಿಕ ಕ್ರಿಯೆ ಆ ಯಂತ್ರ ನಮ್ಮ ಬಾಡಿ ಟಚ್ ಆದಾಗ ಆ ಮ್ಯಾಟರ್ ಎನರ್ಜಿ ರಿಲೀಸ್ ಮಾಡುತ್ತೆ ಅದು ಸ್ಕಿನ್ ಮುಖಾಂತರ ಬ್ಲಡ್ ಮುಖಾಂತರ ಆಕ್ಸಿಜನ್ ಮುಖಾಂತರ ನಮ್ಮ ಬಾಡಿ ಮೈಂಡನ್ನು ಎಲ್ಲೆಲ್ಲಿ ಪ್ರಾಬ್ಲಮ್ ಇರುತ್ತೋ ಅದನ್ನು ಸೆಟಪ್ ಮಾಡುತ್ತೆ ರಿಸೆಟ್ ಮಾಡಿಕೊಡುತ್ತೆ ಅದಕ್ಕೆ ಯಂತ್ರ ಭಾಳ ಇಂಪಾರ್ಟೆಂಟ್ ಯಂತ್ರಗಳನ್ನು ಬರೀತೆ ಮಿಷಿನ್ಸ್ ಅಂತಾರೆ ಯಂತ್ರ ಅಂದರೆ ಮಿಷಿನ್ಸ್ ಅಂತ ನೋಡಿ ನಾನು ಈಗ ಸ್ಕ್ರೀನ್ ಮೇಲೆ ಒಂದು ಯಂತ್ರ ತೋರಿಸ್ತಾ ಇದ್ದೀನಿ ನೋಡಿ ಇದು ಭಾಳ ವಿಶೇಷವಾದಂಥ ಯಂತ್ರ ಇದು ಒಂದು ಊರ್ಧ್ವಮುಖ ತ್ರಿಕೋನ ಇನ್ನೊಂದು ಅಧೋಮುಖ ತ್ರಿಕೋನ ಎರಡು ತ್ರಿಕೋನಗಳನ್ನು ಮರ್ಜ್ ಮಾಡಬೇಕು ಆ ಎರಡು ಮರ್ಜ್ ಮಾಡಿದಂಥ ಬ್ರಹ್ಮಸ್ಥಾನದಲ್ಲಿ ಕ್ಷೀ ಅಂತ ಬರಿಬೇಕು ಕ್ಷೀ ಅಂತೇನು ಕ್ಷೀಣತೆ ಅಂತ ಯಾವ ನೆಗೆಟಿವ್ ಎನರ್ಜಿ ಇದೆಯೋ ಆ ನಮ್ಮ ಬಾಡಿನಲ್ಲಿ ಸೋಲಲ್ಲಿ ಕ್ಷೀಣಿಸುತ್ತೆ ಕ್ಷೀ ಅಂತ ಈ ಒಂದು ಶೇಪಲ್ಲಿರೋ ಯಂತ್ರ ನಮ್ಮ ಸೋಲಿಗೆ ಸೂಕ್ಷ್ಮ ಶರೀರಕ್ಕೆ ಮತ್ತು ಕಾರಣ ಶರೀರಕ್ಕೆ ಎನರ್ಜಿ ಪಾಸ್ ಮಾಡುತ್ತೆ ಬಾಡಿಗಲ್ಲ ಯಂತ್ರಗಳು ಬಾಡಿಗೇನು ಮಾಡಲ್ಲ ಯಂತ್ರಗಳೆಲ್ಲ ಸೂಕ್ಷ್ಮ ಮತ್ತು ಕಾರಣ ಆಸ್ಟ್ರಲ್ ಬಾಡಿ ಕಾಸಲ್ ಬಾಡಿಗೆ ಸೂಕ್ಷ್ಮ ಶರೀರಕ್ಕೆ ಕ್ಷೀ ಮಧ್ಯಭಾಗದಲ್ಲಿ ಕ್ಷೀ ಅಂತದೆ ಕ್ಷೀ ಅಂತಂದರೆ ಕ್ಷೀಣಿಸು ಕ್ಷಯ ಮಾಡು ನಾಶ ಮಾಡು ಅಂತೇಳಿ ಒಂದು ಕಡೆ ಬಲಭಾಗದಲ್ಲಿ ಶಂ ಇನ್ನೊಂದು ಕಡೆ ಓಂ ಅಂತ ಜಲ ತತ್ವ ಓಂ ಅನ್ನೋ ಜಲತತ್ವ ನೀರಿರೋ ಜಾಗದಲ್ಲಿ ಬಿದ್ದಿದ್ರೆ ಆ ನೀರಿನ ಸನ್ನಿ ಆಗಿರುತ್ತೆ ಅದಕ್ಕೆ ಓಂ ಅಂತ ಆಮೇಲೆ ನಾವು ಈ ಪೋರ್ಷನಿಂದ ಬಿದ್ದಿರ್ತೀವಿ ಇಲ್ಲಿ ಬಲವಾಗಿ ಪೆಟ್ಟಾಗಿರ್ತದೆ ಅಥವಾ ತಲೆಗೆ ಪೆಟ್ಟಾಗಿರ್ತದೆ ಆ ತಲೆನ ಈ ಮುಖಭಾಗದಲ್ಲಿಗೆ ಹಿಂದ್ಗಡೆ ಬಿದ್ದ ತಲೆ ಸ್ಟಿಚ್ ಹಾಕಿದ್ದಾರೆ ಅಂತ ಬರ್ತಿದ್ದಾರೆ ಮುಂದ್ಗಡೆ ಬಿಟ್ಟ ತಲೆ ಹಣೆ ಹೊಡೆದೋಯ್ತು ಅಂತ ಹೇಳಿದ್ದಾರೆ ಆ ಜಾಗಕ್ಕೆ ಶಾಂತಿ ಆಗೋದಕ್ಕೆ ಶಂ 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 ಅನ್ನೋ ಬೀಜಾಕ್ಷರ ಆ ಒಂದು ತ್ರಿಕೋನದಲ್ಲಿ ಬರೀಬೇಕು ಕ್ಷೀಂ ಕ್ಷೀ ಮಧ್ಯ ಬ್ರಹ್ಮಸ್ಥಾನದಲ್ಲಿ ಓಂ ಕ್ಷಂ ಕ್ಲೀಮ್ ಅಂತ ಕ್ಲೀಮ್ ಅಂದರೆ ಯಾವುದೋ ಸ್ಮಶಾನ ಆಗಿರ್ಬೋದು ಆಟದ ಮೈದಾನ ಆಗಿರ್ಬೋದು ಯಾವುದೋ ದುಷ್ಟಶಕ್ತಿ ಇರೋದು ನೆಗೆಟಿವ್ ಎನರ್ಜಿ ಇರೋದು ತಿಪ್ಪೆ ಗುಂಡಿ ಟಾಯ್ಲೆಟಲ್ಲೇ ಬಿದ್ದಿರ್ಬೋದು ಬಾತ್ರೂಮಲ್ಲಿ ಬಿದ್ದಿರ್ಬೋದು ಸ್ಟೇಕೆ ಸೇರಿರುವಾಗ ಬಿದ್ದಿರ್ಬೋದು ಆ ಜಾಗದಲ್ಲಿ ಇರತಕ್ಕಂಥ ನೆಗೆಟಿವ್ ಕ್ಲೀಮ್ ಅನ್ನೋ ಅಕ್ಷರ ತೆಗೆಯುತ್ತಂತೆ ಕ್ರೀಮ್ ಈ ಜಾಗದಲ್ಲಿ ನಮ್ಮ ಬೆನ್ನು ಹಿಂಭಾಗದಲ್ಲಿ ಹೆಟ್ಟಾಗಿ ಪೆಟ್ಟಾಗಿದ್ರೆ ಈ ಬೇಗ ಹಿಂಭಾಗ ಹಿಪ್ಸಲ್ಲಿ ಇದರಲ್ಲೆಲ್ಲ ಅದಕ್ಕೆ ರೀಮ್ 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 ಅನ್ನೋ ಅಕ್ಷರ ರೀ ರೀಮಲ್ಲ ರೀ ರೀ ಕ್ರೀಮ್ ಅನ್ನೋ ಬೀಜಾಕ್ಷರ ಮಂತ್ರನ ಬರೆದಬೇಕು ಇದು ಯಾವುದೇ ಬರಬೇಕು ತಾಳೆ ತಾಳೆ ಭುಜಪತ್ರೆ ಅಂತ ಸಿಗುತ್ತೆ ಭುಜಪತ್ರೆ ಮೇಲೆ ಬರಿಬೋದು ಇಲ್ಲ ತಾಮ್ರದ ತಗಡು ಮೇಲೆ ಬರೆದ್ಬಿಟ್ಟು ದಬ್ಳ ತೊಗೊಂಡು ಮೊಳೆ ತೊಗೊಂಡು ಬರೆದ್ಬಿಟ್ಟು ಕ್ಲೀನಾಗಿ ಸುತ್ತಬಿಟ್ಟು ಅದಕ್ಕೆ ಧೂಪ ದೀಪ ಎಲ್ಲ ಹಾಕಿ ಆರತಿ ಮಾಡಿಬಿಟ್ಟು ಸೊಂಟಕ್ಕೋ ತೋಳಕ್ಕೋ ಕಟ್ಬಿಡ್ಬೇಕು ಯಾವತ್ತಾರು ಸರಿ
ಇದನ್ನು ವಿಶೇಷ ಅಮಾಸ್ಯ ದಿವಸ ಮಾಡಬೇಕು. ಯಾವುದು ಕಟ್ಟಕಲ್ಲೇ ಮಗು ಮಲಗು ದಿಂಬಿನಡಲ್ಲಿ ಇಟ್ಬಿಟ್ರೆ ಮಲಗಿದ್ದಾಗ ಭೀತಿಗೊಂಡು ಮಕ್ಕಳು ಭಯ ಪಡೋದಿಲ್ಲ ಮತ್ತೆ ಆಟ ಮಾಡೋದು ಕಮ್ಮಿ ಆಗುತ್ತೆ. ಮಕ್ಕಳು ಸಹಜವಾಗಿ ಆಟ ಆಡುವಾಗ ಬೀಳ್ತಾರೆ ಎದ್ದೋಳ್ತಾರೆ ಮಾಡ್ತಾರೆ. ಅದರಿಂದ ಈ ಯಂತ್ರವನ್ನು ನಾನು ಈಗ ತೋರಿಸಿದಂಥ ಯಂತ್ರವನ್ನು ನೀವು ಇದನ್ನು ವಿಶೇಷವಾಗಿ ಅಮಾಸ್ಯ ದಿವಸ ಬರೆದ್ಬಿಟ್ಟು ಮಕ್ಕಳಿಗೆ ಅಮಾಸ್ಯ ದಿವಸನೇ ಧಾರಣೆ ಮಾಡಿಬಿಟ್ರೆ ಭಾಳ ಒಳ್ಳೆಯದು. ಇಲ್ಲ ಹುಣ್ಣಿಮೇಲೆ ಬರೆದ್ಬಿಟ್ಟು ಅಮಾಸ್ಯಲ್ಲಿ ಧಾರಣೆ ಮಾಡಿದ್ರೆ ಒಳ್ಳೆಯದು. ಅದಕ್ಕೆ ಓಂ ಶಂ ಹ್ರೀಂ ಕ್ಲೀಂ ಕ್ರೀಂ ವೇಂ ಅನ್ನೋ ಅಕ್ಷರ. ವೇ ಅಂತಂತಂದರೆ ಎದುರುಕೊಂಡು ವೇದನೆಗೆ. ಅಮ್ಮ ಹೊಡಿತಾಳೆ, ಅಪ್ಪ ಹೊಡಿತಾಳೆ, ಓ ಓಡ್ ಬರ್ತಿದ್ದಾಳೆ ಅಮ್ಮ ಹೊಡಿಯೋಕ್ಕೆ, ಅಯ್ಯೋ ಕಿತ್ಕೋತಾಳೆ ನನ್ನ ಕೈಯಿಂದ ಅವನು ರಬ್ಸಕ್ಕೆ ಓಡಿ ಹೋಗಿ ಬಿದ್ದುಬಿಡ್ತಾರೆ. ವೇದನೆ ವೇ ವೇ ಅನ್ನೋ ಅಕ್ಷರ ಕೂಡ ಇದೆ. ಇದಿಷ್ಟನ್ನು ನಾವು ಈ ಒಂದು ಪ್ರತಿಯೊಂದು ತ್ರಿಕೋನಗಳಲ್ಲಿ ಫಿಲ್ ಮಾಡಿಬಿಟ್ಟು ಧೂಪ ದೀಪ ಮಾಡಿ ಅದಕ್ಕೆ ಪೂಜೆ ಮಾಡಿ ಒಂದು ಅಷ್ಟ ಗುಮಾಕ್ ಹೂವು ಹಾಕ್ಬಿಟ್ಟು ಆಮೇಲೆ ಮಗುಗೆ ಅದನ್ನು ಕಟ್ಟಿದ್ದೆ ಆದರೆ ಅದು ಚೆನ್ನಾಗಿ ಆಗೋವರೆಗೂ ಮೈಮೇಲಿರಲಿ. ಚೆನ್ನಾಗಾಯ್ತಾ ತೆಗೆದುಬಿಟ್ಟು ತೊಗೊಂಡೋಗಿ ನದಿಗೋ ನದಿಗೋ ನೀರಿಗೋ ಬಿಟ್ಟುಬಿಡಿ, ಅರಿಯೋ ನೀರಿಗೆ ಎಲ್ಲೋ ಒಂದು ಕಡೆ ಹಾಕ್ಬಿಡಿ. ಈಗಂತರ ಭಾಳ ವಿಶೇಷ, ಇದಕ್ಕೊಂದು ವಿಜ್ಞಾನ ಇದೆ, ಸಮಯದ ಅಭಾವ. ಆದ್ದರಿಂದ ನಾನು ಬೇಗ ಎಷ್ಟು ಬೇಕೋ ಅಷ್ಟು ಹೇಳಿದ್ದೀನಿ. ಇದನ್ನು ಮಾಡಿ ನೋಡಿ. ಭೂಮಿ ಮೇಲೆ ಬಿದ್ದು ಮಕ್ಕಳು ಭಯಗೊಂಡು ಯದಾ ಅಳ್ತಾ ಇದ್ದರೆ ಕಿರ್ಚುತ್ತಾ ಇದ್ದರೆ ಹಠ ಮಾಡ್ತಿದ್ರೆ ಈ ಯಂತ್ರ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ನೀವೇ ಮನೇಲಿ ಮಾಡುವಂಥದ್ದು. ಇದು ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ, ಮತ್ತು ಇನ್ನು SSBK ಜ್ಞಾನೋದಯಲ್ಲಿ ಇನ್ನೊಂದು ಮ್ಯೂಸಿಕ್ ಚಾನಲ್ ಇದೆ. ಮೂರಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಇನ್ನೊಂದು ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ಕೂಡ ನಿಮ್ಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಮಕ್ಕಳು ಭೂಮಿ ಮೇಲೆ ಎಲ್ಲೇ ಬಿದ್ದಿದ್ರು ಕೂಡ ಎದುರುಕೊಂಡು ಊಟ ಬಿಡ್ತಾರೆ, ಜ್ವರ ಬರುತ್ತೆ, ತುಂಬ ಹಠ ಮಾಡ್ತಾರೆ ಅನ್ನೋದಕ್ಕೆ ಇವತ್ತಿನ ಒಂದು ಯಂತ್ರವನ್ನು ತೋರಿಸಿದ್ದೀನಿ. ಈ ಯಂತ್ರ ಪ್ರಯೋಗವನ್ನು ನೀವು ಮಾಡಿ ಮಕ್ಕಳಿಗೆ ನಿಮ್ಗೆ ಬಹಳ ಬೆನಿಫಿಟ್ ಆಗುತ್ತೆ. ನಿಮಗೂ ಬೇಕಾದಷ್ಟು ದುಡ್ಡು ಉಳಿಸ್ಬೋದು, ನಿಮ್ಮ ಎನರ್ಜಿನೂ ಉಳಿಸ್ಕೋಬೋದು. ಎಲ್ಲರೂ ಮನೆಯೊಬ್ಬ ಯಂತ್ರ ಬರೆಯೋಬೇಕು, ಯಾಂತ್ರಿಕನಿರಬೇಕು, ಯಂತ್ರ ಬರೆಯೋನು. ಮನೆಗೊಬ್ಬ ವೈದ್ಯನಿರಬೇಕು, ಮನೆಗೊಬ್ಬ ಅಗ್ನಿಹೋತ್ರಿರಬೇಕು, ಮನೆಗೊಬ್ಬ ಮಂತ್ರಶಕ್ತಿಯಿಂದ ಮಾಂತ್ರಿಕನಿರಬೇಕು, ತಾಂತ್ರಿಕನಿರಬೇಕು, ಯಾಂತ್ರಿಕನಿರಬೇಕು, ಮತ್ತು ಒಳ್ಳೆ ಮರ್ಮ ಥೆರಪಿಸ್ಟ್ ಮನೆ ಇದ್ದರೆ ಮಾತ್ರ ನಿಮ್ಮನ್ನು ನೀವೇ ದೊಡ್ಡ ಸ್ವರ್ಗವನ್ನು ಸೃಷ್ಟಿ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಲ ಮತ್ತೊಂದು ವಿಶೇಷವಾದ ಮಕ್ಕಳು ಸಂಬಂಧಪಟ್ಟ ಯಂತ್ರದೊಂದಿಗೆ ನಾನು ನಿಮಗೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.